ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಮತ್ತು ಜೆಡಿಎಸ್ ಮುಖಂಡ ಬಾಣಸಂದ್ರ ರಮೇಶ್ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ನೂರಾರು ಕಾರ್ಯಕರ್ತರು ಸೇರ್ಪಡೆಗೊಂಡರು. ಇದೇ ವೇಳೆಯಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಬಾಣಸಂದ್ರ ರಮೇಶ್ ರವರು, ನಮ್ಮ ಪಕ್ಷದ ಹಿರಿಯ ನಾಯಕರಾದ ಹಾಗೂ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರ ಅಭಿವೃದ್ಧಿ ಕೆಲಸ ನೋಡಿ ಯುವಕ ಮಿತ್ರರು ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿರುವುದು ಮುಂಬರುವ ಚುನಾವಣೆಯಲ್ಲಿ ನಮ್ಮ ತಾಲೂಕಿನ ಮಾಜಿ ಶಾಸಕರಾದ ಎಂಟಿ ಕೃಷ್ಣಪ್ಪನವರನ್ನು 2023 ಚುನಾವಣೆಯಲ್ಲಿ ಭಾರಿ ಅಂತರದಿಂದ ಗೆಲ್ಲಲು ನಮ್ಮ ತಾಲೂಕಿನ ಜನರು, ಕಾರ್ಯಕರ್ತರು ಮತ್ತು ಮುಖಂಡರಗಳ ಪಡೆ ಪಣತೊಟ್ಟು ಗೆದ್ದೇ ಗೆಲ್ಲಿಸುತ್ತೇವೆ ಎಂದು ದೃಢ ಸಂಕಲ್ಪ ಮಾಡಿದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಇದರಲ್ಲಿಗೆಲ್ಲ ಹೋಗಿದ್ರ ಸಕಲ್ ಸೇರ್ಸ್ಬೇಕು ಮಾಡಿದ್ರು ಹೊರಗಡೆ ಜನ ಈ ಬಿಜೆಪಿ ಸರ್ಕಾರದ ಧೋರಣೆ ಮತ್ತೆ ಅವ್ರ ಆಡಳಿತ ಬೇಸತ್ತು ಎಲ್ಲರೂ ಏನು ನಮ್ಮ JDS ಬಿಟ್ಟು ಹೋಗಿದ್ರು ಎಲ್ಲರೂ ಬಂದಿದ್ದಾರೆ. ಕಾಂಗ್ರೆಸ್ ಅವ್ರು ಆಗ್ಬೋದು, BJP ಅವ್ರು ಆಗ್ಬೋದು. ಇವಾಗ ಏನು ಈಗ ಅವರು ಏನೋ BJP ಸರ್ಕಾರ ತುಂಬ ಕೆಲಸ ಮಾಡುತ್ತೆ ಹಂಗೆ ಅಂತ ಹಚ್ಕೊಂಡು ಹೋಗಿದ್ರು ಪಾಪ. ಹಂಗಾಗಿ ಅವ್ರು ಏನು ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಗಿದೆ ಅವ್ರಿಗೆ. ಹಂಗಾಗಿ ನಮ್ಮ ಕುಮಾರಣ್ಣನ ಆಡಳಿತ, ಆಮೇಲೆ ನಮ್ಮ ಕೃಷ್ಣಪ್ಪ ಅವರು 3 ಬಾರಿ MLA ಆಗಿದ್ದಾಗ ಅವರು ತಾಲೂಕಿಗೆ ಮಾಡಿದ ಕೆಲಸ ಮಾಡೋರು ಕೃಷ್ಣಪ್ಪ ಕೆಲಸ ಮಾಡೋರ ಇಲ್ಲ BJP ಅವರು ಕೆಲಸ ಮಾಡೋರು ಅಂತೆಲ್ಲ ಗೊತ್ತಾಗಿದೆ. ಹಾಗಾಗಿ ಇವಾಗಿನ ಹೋಸರಿ ಕೆಲಸ ಮಾಡಿದ ಬೆಲೆ ಇರಲಿಲ್ಲ, ಇವಾಗ ಗೊತ್ತಾಯಿತು ಕೃಷ್ಣಪ್ಪರೇ ಕೆಲಸ ಮಾಡಿದ್ರು. ಕೃಷ್ಣಪ್ಪನೇ ತಾಲೂಕಿಗೆ ದಕ್ಷ ಆಡಳಿತಗಾರ, ನೇರ ಏನು ನಿಷ್ಠರಾಗ್ಬೋದು ಬೇರೆಯವ್ರಿಗೆ ಮಾತಾಡಿ, ಆದ್ರೂ ತಾಲೂಕು ಕೆಲಸ ಆಗಿದ್ದಾವೆ. ಹಂಗಾಗಿ ಜನಗಳು ಈಗ ನಮ್ಮ ಕುಮಾರಣ್ಣನ ಪಂಚರತ್ನದ ಒಂದು ಯೋಜನೆ ನೋಡಿ ಇದನ್ನ ಕರ್ನಾಟಕದಲ್ಲಿ ಪೂರ್ತಿ ಅವ್ರದ್ದೊಂದು ಈಗ ನಡೀತಾ ಇದೆಯಲ್ಲ ಅದು ವೈಭವವಾಗಿ ಅದನ್ನ ನೋಡಿ ಜನ ಬೇಸತ್ತು ಈಗ ಬರ್ತಿದ್ದಾರೆ. ಇದು ಇನ್ನು ಶಾಂಪಲ್, ಇದು ಇನ್ನು ಮುಂದಕ್ಕೆ ಇನ್ನು ಜೋರಾಗಿದೆ. JDSU ಹಬ್ಬ ಆಗಿದೆ, ಮುಂದಕ್ಕೆ JDS ಜಾತ್ರೆ ಆಗುತ್ತೆ. ಇದನ್ನು ಇನ್ನೊಂದು 2 ತಿಂಗಳು ಕಳೆದ್ರೆ ಚುನಾವಣೆ ಹತ್ರ ಬಂತು ಅಂದರೆ ನಮ್ಮ JDS ಅಂತೂ ಬಿಡಿ, ಎರಡು ಪಕ್ಷದ್ದು ಅಂತೂ ಯಾರು ನೋಡೋಕ್ಕೂ ಇರೋಲ್ಲ, ಕೇಳೋಕ್ಕೂ ಇರೋಲ್ಲ. ಯಾಕಂದರೆ ಏನು ಇವಾಗ ಬಂದಿರೋ ಕಾರ್ಯಕರ್ತರು ಅವರೆಲ್ಲ ನಮ್ಮ ಪಕ್ಷದಲ್ಲಿ ಇದ್ದವರೇ, ಅವ್ರು ಕೃಷ್ಣಪ್ಪ ಅವ್ರಿಗೆಲ್ಲ ಗೊತ್ತಿತ್ತು ಅವ್ರೇನು ಎತ್ತ ಅಂತ. ಹಂಗಾಗಿ ನಮ್ಮ ಕೃಷ್ಣಪ್ಪನ ಒಪ್ಪಿ ಅವ್ರನ್ನ ನಮ್ಮ ಕುಮಾರಣ್ಣ ಸರ್ಕಾರನ ಒಪ್ಪಿ ಎಲ್ಲ BJP ಮತ್ತು ಕಾಂಗ್ರೆಸ್ ತೊರೆದು JDS ಸೇರ್ತಿದ್ದಾರೆ.